నమస్తే ఫ్రెండ్స్, నేను నచ్చిన రక్ష రాజేశ్వరి, ఆస్ట్రాలజర్, న్యూమాలజిస్ట్, వాస్తు స్పెషలిస్ట్, స్పిరిచువల్ గురు. ಇವತ್ತು ನಾವು ನಮ್ಮ ಲೈಫ್ನಲ್ಲಿ ನಮಗೆ ನಡೆಯೋ ಇನ್ಸಿಡೆಂಟ್ಸ್ ಬಗ್ಗೆ ಮಾತಾಡೋಣ. ಸೊ ನಮ್ಮ ಲೈಫ್ನಲ್ಲಿ ಪ್ರತಿಯೊಂದು ಇನ್ಸಿಡೆಂಟ್ಸ್ಗೆ ಯಾರು ಕಾರಣ? ನಾವೇನಾ? ಅಫ್ಕೋರ್ಸ್ ನಾವೇ. ನೋಡಿ, ನಮ್ಮ ಲೈಫ್ನಲ್ಲಿ ನಾವು ಇವಾಗ ಸೈಡ್ನಲ್ಲಿ ನಿಂತಿರ್ತೀವಿ, ಆದರೂ ನಮಗೆ ಕಾರ್ ಬಂದು ಗುದ್ದು ನಮಗೆ ಆಕ್ಸಿಡೆಂಟ್ಸ್ ಆಗೋದು, ಸ್ಪಾಟ್ ಔಟ್ ಆಗೋದು, ತಂದೆ ತಾಯಿ ಮುಂದೆ ಮಕ್ಕಳು ತೀರೋಗೋದು, ಆ ನೋವು ಇರುತ್ತಲ್ಲ, ಅದೆಲ್ಲ ನಿಜವಾಗ್ಲೂ ತಡೆಯೋಕ್ಕಾಗದೇ ಇರೋವಂಥದ್ದು. ಇವಾಗಿನ ಜನ್ರೇಷನಲ್ಲಿ ಅಪ್ಪ ಅಮ್ಮನಿಗೆ ಮಕ್ಕಳು ಸುಳ್ಳು ಹೇಳೋದು, ಗಂಡನಿಗೆ ಹೆಂಡತಿ ಸುಳ್ಳು ಹೇಳೋದು, ಹೆಂಡತಿಗೆ ಗಂಡ ಸುಳ್ಳು ಹೇಳೋದು, ಗಂಡನಿಗೆ ಹೆಂಡತಿ ಮೋಸ ಮಾಡೋದು, ಹೆಂಡತಿಗೆ ಗಂಡ ಮೋಸ ಮಾಡೋದು, ಒಬ್ಬರು ಕಂಡ್ರೆ ಒಬ್ಬರು ಆಗೋದಿಲ್ಲ, ಅಲ್ಲ ಒಬ್ಬರು ಹೇಳಿಗೆ ಕಂಡ್ರೆ ಒಬ್ರಿಗೆ ಅಸೂಯೆ. ಸೊ ಈ ಥರ ಎಲ್ಲ ನಮ್ಮಲ್ಲಿರೋದೇ, ನಮ್ಮಲ್ಲಿರೋ ಕೆಟ್ಟತನವೇ ನಮ್ಮನ್ನ ಸುಡ್ತಾ ಇದೆ ಹೊರತು ಇದೇನೂ ಅಲ್ಲ. ನಮ್ಮ ಜೀವನದಲ್ಲಿ ನಮಗೆ ಬರೋ ಪ್ರಾಬ್ಲಮ್ಸು ನಾವೇ ಹೊಣೆ. ನಮಗೆ ಇವಾಗ ನಾವು ಹೆಲ್ತಿ, ನಾವು ಹುಟ್ಟಬೇಕಾದ್ರೆ ಎಲ್ಲರೂ ಹೆಲ್ತಿಯಾಗೇ ಹುಡ್ತೀವಿ, ಬರ್ತಾ ಬರ್ತಾ ಕ್ಯಾನ್ಸರ್, ಲಿವರ್ ಡ್ಯಾಮೇಜ್, ಕಿಡ್ನಿ ಡ್ಯಾಮೇಜ್, ಹಾರ್ಟ್ ಅಟ್ಯಾಕ್, ಇದೆಲ್ಲ ಹೆಂಗೆ ಬರುತ್ತೆ ಅಂದರೆ ನಾವು ಹೆಲ್ತ್ಗೆ ನಾವು ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅಷ್ಟೇ. ನಮ್ಮ ಹೆಲ್ತನ್ನು ನಾವೇ ಸ್ಪಾಯ್ಲ್ ಮಾಡ್ಕೊತಾ ಇದ್ದೀವಿ. ಡೈಲಿ ಡ್ರಿಂಕ್ಸ್ ಮಾಡೋದು ಮತ್ತು ಕುಡಿಯೋದ್ರಿಂದ ನಮ್ಮ ಹೆಲ್ತು ಆಟೋಮೆಟಿಕ್ಕಾಗಿ, ಸಿಗ್ರೆಟ್ಸು, ಪಾನ್ ಪರಾಕ್ಸ್ ಇದೆಲ್ಲ ಹಾಕೋದ್ರಿಂದ ನಮ್ಮ ಹೆಲ್ತ್ ನಾವೇ ಸ್ಪಾಯ್ಲ್. ಇದಕ್ಕೆಲ್ಲ ಯಾರು ಕಾರಣ? ನಾವೇ ಕಾರಣ. ನೋಡಿ, ಲೈಫ್ನಲ್ಲಿ ಒಂದು ಪುಣ್ಯ, ಒಂದು ಪಾಪ ಅಂತ ಇದ್ದೇ ಇರುತ್ತೆ. ಸೊ ನಾವು ಪುಣ್ಯನ ಚೂಸ್ ಮಾಡಿದ್ರೆ ನಮ್ಮ ಲೈಫ್ನಲ್ಲಿ ಎಲ್ಲ ಆಟೋಮೆಟಿಕ್ಕಾಗಿ ನಮಗೆ ಆಟೋಮೆಟಿಕ್ಕಾಗಿ ಗಾಡ್ ಕನೆಕ್ಟ್ ಆಗಿರ್ತಾರೆ. ಸೊ ನಮಗೆ ಒಂದು ಔರಾ ಜನ್ರೇಟ್ ಆಗುತ್ತೆ, ನಮ್ಮ ಬಾಡಿ ಸುತ್ತಲೂ ಒಂದು ಪಾಸಿಟಿವ್ ಔರಾ ಜನ್ರೇಟ್ ಆಗುತ್ತೆ. ಆಟೋಮೆಟಿಕ್ ಅದನ್ನು ನಮ್ಮನ್ನ 24 ಅವರ್ಸ್ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಸೊ ಪುಣ್ಯ ಮಾಡೋ ಕೆಲಸ ಅದು. ಪಾಪ ಅಂದಾಗ ನಾವು ಮಾಡೋ ಕೆಟ್ಟ ಕೆಲಸಗಳು, ನಾವು ಮಾಡೋ ಎಲ್ಲ ತಪ್ಪುಗಳಿಗೆ ನಮ್ಮ ನಮ್ಮ ಬಾಡಿನಲ್ಲಿ ಅಲ್ಲಿ ಇರೋ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ನಮ್ಮ ಸುತ್ತಲೂ ನೆಗೆಟಿವಿಟಿ ಆವರಿಸ್ಕೊಳುತ್ತೆ ಹೊರತು ನಮಗೆ ಪಾಸಿಟಿವಿಟಿ ಆಗಲಿ, ಗಾಡ್ ಬ್ಲೆಸ್ಸಿಂಗ್ ಆಗಲಿ ನಮ್ಮ ಹತ್ರನೂ ಬರೋದಿಲ್ಲ. ನಮಗೆ ನೆಗೆಟಿವಿಟಿ ಆವರಿಸ್ಕೊಂಡಾಗ ನಮಗೆ ಗೊತ್ತಿಲ್ಲದೆ ನಮ್ಮ ಲೈಫ್ನಲ್ಲಿ ಸೋ ಮೆನಿ ಇನ್ಸಿಡೆಂಟ್ಸ್ ಆಗುತ್ತೆ. ನಮ್ಮ ದುಃಖಕ್ಕೆ, ನಮ್ಮ ಕಣ್ಣೀರಿಗೆ ಕಾರಣ ನಾವೇ. ಸೊ ನಮ್ಮ ಲೈಫ್ನಲ್ಲಿ ಫಸ್ಟ್ ಆಫ್ ಆಲ್ ಗಾಡ್ ಫಿಯರ್ ಇರಲೇಬೇಕು. ನೀವು ಸುಮ್ಮನೆ ಒಂದು ದೇವಸ್ಥಾನಕ್ಕೆ ಹೋಗ್ಬಿಡೋದು, ಒಂದು 100 ಜನ ಆಸ್ಟ್ರಾಲಜರ್ಸ್ನ ಮೀಟ್ ಮಾಡೋದು, ಎಲ್ಲ ದೇವಸ್ಥಾನಗಳಿಗೂ ಹೋಗೋದು, ನೋ ಯೂಸ್. ನಿಮ್ಮೊಳಗೆ ನೀವು ಚೇಂಜಸ್ ಮಾಡ್ಕೊಂಡಿಲ್ಲ ಅಂದರೆ ಎಷ್ಟು ದೇವಸ್ಥಾನ ಹೋದ್ರೇನು, ಎಷ್ಟು ಆಸ್ಟ್ರಾಲಜರ್ಸ್ನ ಕನ್ಸಲ್ಟ್ ಮಾಡ್ಕೊಂಡ್ರೇನು ನಿಮ್ಮ ಲೈಫು ನಿಜವಾಗ್ಲೂ ಚೇಂಜ್ ಆಗೋಲ್ಲ. ನಮ್ಮ ಲೈಫ್ಗೆ ನಾವೇ ಕಾರಣ. ನಮ್ಮ ಲೈಫು ನಮ್ಮ ಕೈನಲ್ಲಿದೆ. ಸೊ ನಾವೆಲ್ಲ ಹೇಳೋದು ಡೆಸ್ಟಿನಿ ಡೆಸ್ಟಿನಿ ಅಂತ ಬ್ರಹ್ಮ ಬರೆದ್ಬಿಟ್ಟಿದ್ದಾರೆ ನಮ್ಮ ಫೇತು. ಅಫ್ಕೋರ್ಸ್, ಆದರೆ ನಮ್ಮ ಡೆಸ್ಟಿನಿನ ನಾವು ಚೇಂಜ್ ಮಾಡ್ಕೊಳ್ಬೋದು, ಅದು ನಮ್ಮ ಕೈನಲ್ಲಿದೆ. ನಾವು ಹೇಗೆ ಗಾಡ್ ಕನೆಕ್ಟ್ ಆಗಿರ್ತೀವಿ, ನಾವು ಗಾಡ್ನ ಹೇಗೆ ನಂಬಿರ್ತೀವಿ, ನಾವು ಗಾಡ್ ಮೇಲೆ ಇಟ್ಟಿರೋ ಫೇತೇ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದೇ ನಮಗೆ ಅವರ ಬ್ಲೆಸ್ಸಿಂಗ್ಸ್ ನಮಗೆ ಯಾವಾಗಲೂ ಇರುತ್ತೆ. ಆವಾಗ ನಿಮಗೆ ಏನೇ ಒಂದು ಚಿಕ್ಕ ನೋವು ಆಗೋದಿಲ್ಲ, ಏನು ನಿಮಗೆ ಆ ಥರ ದುರಂತರವಾದ ಸಾವು ನಮಗೆ ಬರೋದಿಲ್ಲ. ಇದಂತೂ ಸತ್ಯ. ಸೊ ಯಾವಾಗಲೂ ಅಷ್ಟೇ, ಇರೋ ಸ್ವಲ್ಪ ಜನನಲ್ಲಿ ಇಲ್ಲಿ ಗಾಡ್ ಕನೆಕ್ಟ್ ಆಗಿ, ಒಬ್ಬ ಮನುಷ್ಯನಿಗೆ ಒಂದೇ ಒಂದು ಗಾಡ್ ಸಾಕು, ನಿಮ್ಮ ಭಕ್ತಿ ಬಿದ್ದರೆ ಸಾಕು, ನೀವು ಯಾವ ಆಸ್ಟ್ರಾಲಜರ್ಸ್ನ ಕನ್ಸಲ್ಟ್ ಮಾಡಬೇಕಾಗಿಲ್ಲ, ಯಾವ ಇವ್ರನ್ನೂ ಕನ್ಸಲ್ಟ್ ಮಾಡಬೇಕಾಗಿಲ್ಲ. ನೀವು ಒಂದು ಗಾಡ್ನ ನೀವು ನಂಬಿದ್ರೆ ಸಾಕು, ನಿಮ್ಮ ಲೈಫ್ನಲ್ಲಿ 100% ನೀವು ಸೀದಿ ಚೇಂಜಸ್. ನಿಮ್ಮ ಭಕ್ತಿ ಹೇಗಿರುತ್ತೋ, ನೀವು ಗಾಡ್ಗೆ ಹೇಗೆ ಕನೆಕ್ಟ್ ಆಗಿರ್ತಿರೋ, ಗಾಡ್ ನೋಡೋದು ನಮ್ಮ ಹೃದಯ ಮಾತ್ರ ಅಷ್ಟೇ, ನಮ್ಮ ಭಕ್ತಿ ಅಷ್ಟೇ, ಇನ್ನೇನು ಕೇಳೋದಿಲ್ಲ. ನೀವು ಗಾಡ್ಗೆ ಹೇಗೆ ಕನೆಕ್ಟ್ ಆಗಿರ್ತಿರೋ ನಿಮ್ಮ ಜೀವನನೂ ಹಾಗೆ ಇರುತ್ತೆ. ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಅದು ಹೇಗೆ ಸಾಲ್ವ್ ಆಗುತ್ತೆ ಅಂತ ನಿಮಗೆ ಗೊತ್ತಿರೋಲ್ಲ. ಸೊ ನಿಮಗಿಷ್ಟವಾದ ದೇವ್ರನ್ನ ಒಬ್ಬ ಮನುಷ್ಯನಿಗೆ ಒನ್ಲಿ ಒನ್ ಗಾಡ್ ಸಾಕು. ನಿಮ್ಮ ಲೈಫ್ನಲ್ಲಿ ನಿಮಗಿಷ್ಟವಾದ ಗಾಡ್ನ ನೀವು ಯಾವಾಗಲೂ ಸ್ಮರಣೆ ಮಾಡ್ತಾ ಇದ್ರೆ, ಹೋಗ್ತಾ ಬರ್ತಾ ಇದ್ದಾಗ, ವರ್ಕ್ಗೆ ಹೋಗ್ತಾ ಇರಬೇಕಾದ್ರೆ, ಬರ್ತಾ ಇರಬೇಕಾದ್ರೆ, ಏನೇ ಮಾಡ್ತಾ ಇರಬೇಕಾದ್ರೂ ಗಾಡ್ನ ನಿಮ್ಮ ಮನಸ್ಸಿನಲ್ಲಿ ಸ್ಮರಣೆ ಮಾಡಿದ್ರೆ ಸಪ್ ಕೂತ್ಕೊಂಡು ನೀವು ಜಪಮಾಲೆ ಇಟ್ಕೊಂಡು ಚಾಂಟ್ ಮಾಡೋ ಅದೆಲ್ಲ ನೆಸೆಸಿಟಿ ಬೇಕಾಗಿಲ್ಲ. ನೀವು ಬಸ್ನಲ್ಲಿ ಹೋಗ್ತಾ ಇರಬೇಕಾದ್ರೆ, ಟ್ರಾವೆಲಿಂಗ್ ಮಾಡ್ತಾ ಇರಬೇಕಾದ್ರೆ, ವರ್ಕ್ ಮಾಡ್ತಾ ಇರಬೇಕಾದ್ರೆ ಮನಸ್ಸಿನಲ್ಲಿ ಆ
ಗಾಡ್ ಮಂತ್ರಗಳನ್ನ ಚಾಂಟ್ ಮಾಡಿದ್ರೆ ಸಾಕು, ನಿಮಗೆ ಆಟೋಮೆಟಿಕ್ ಪ್ರೊಟೆಕ್ಷನ್ಸ್ ಇರುತ್ತೆ. ನಿಮ್ಮ ಲೈಫ್ನಲ್ಲಿ ಅಂಥ ದುರ್ಘಟನೆಸ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ. 100% ನಿಮ್ಮ ಲೈಫು ಸ್ಮೂತಾಗಿ ಹ್ಯಾಪಿಯಾಗಿ ಹೋಗುತ್ತೆ. ಇಟ್ಸ್ 100% ಟ್ರೂ. ಸೊ ನಿಮ್ಮ ಲೈಫ್ ಇರೋದು ಶಾರ್ಟ್, ಸೊ ಕನೆಕ್ಟ್ ಟು ದಿ ಗಾಡ್ ಆ್ಯಂಡ್ ಲಿವ್ ಹ್ಯಾಪಿ ಲೈಫ್. ಥ್ಯಾಂಕ್ ಯು.